ಸರ್ ಇದೊಂದು ಎಕ್ಸಾಂಪಲ್ ಕ್ವಶನ್ ಓಕೆನಾ ಇದೇ ತರದ ನಿಮಗೆ ಎಕ್ಸಾಮಿನೇಷನ್ಗೆ 14 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಸೊ ಇರಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಓಕೆನಾ ಕಲ್ತ್ಕೊಳ್ಳಿ ಯೂಸ್ ಆಗುತ್ತೆ ನಿಮಗೆ ಓಕೆನಾ ಗೈಸ್ ಈ ಕ್ವಶನ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕ್ವಶನ್ ಓದಬೇಕಾಗುತ್ತೆ ಹಾಗೆ ಸಾಲ್ವ್ ಕೂಡ ಮಾಡಬೇಕಾಗುತ್ತೆ ಎ ಪ್ರಾಡಕ್ಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮಿಕ್ಸಿಂಗ್ ಅಂಡ್ ಪ್ರೊಸೆಸಿಂಗ್ ತ್ರೀ ರಾ ಮೆಟೀರಿಯಲ್ಸ್ ಎಕ್ಸ್ ವೈ ಝೆಡ್ ಆಸ್ ಪರ್ ಸ್ಟ್ಯಾಂಡರ್ಡ್ ಡಾಟಾ ಗಿವನ್ ಬಿಲೋ ಅಲ್ಲಿಗೆ ಸ್ಟ್ಯಾಂಡರ್ಡ್ ಡಾಟಾ ಕೊಟ್ಟಿರ್ತಕ್ಕಂಥದ್ದು ನಾ ಕೊಟ್ಟಿಲ್ಲ ಮೆಟೀರಿಯಲ್ ಎಕ್ಸ್ ವೈ ಝೆಡ್ ಬೇಕು ಇನ್ಪುಟ್ ಇನ್ ಪರ್ಸೆಂಟೇಜ್ 40% 40% 20% ಅಂತ ಕೊಟ್ಟಿದ್ದಾನೆ ಇಲ್ಲಿ ಕ್ವಾಂಟಿಟಿ ಕೊಟ್ಟಿಲ್ಲ ಆದ್ರೆ ಕಾಸ್ಟ್ ಪರ್ ಕೆಜಿ 40 ರುಪೀಸ್ 60 ರುಪೀಸ್ ಅಂಡ್ 85 ರುಪೀಸ್ ಅಂತ ಹೇಳಿದ್ದಾನೆ ಸೊ ಅದನ್ನೇ ನಾನು ಟೇಬಲ್ ಪ್ರಕಾರ ಸ್ಟ್ಯಾಂಡರ್ಡ್ 40 40 20 40 ರುಪೀಸ್ 60 ರುಪೀಸ್ 80 ರುಪೀಸ್ ಪ್ರೈಸ್ ಪರ್ ಟನ್ ಅಂತ ಹಾಕೊಂಡಿದ್ದೀನಿ ಲಾಸ್ ಡ್ಯೂರಿಂಗ್ ದ ಪ್ರಾಸೆಸ್ ಇಸ್ 5% ಆಫ್ ಇನ್ಪುಟ್ ಅಂಡ್ ದಿಸ್ ಹ್ಯಾಸ್ ನೋ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ ಲಾಸ್ ಟೋಟಲ್ ಎಷ್ಟು ಹಾಕಿದ್ರೆ ಅದರ ಮೇಲೆ 5% ಲಾಸ್ ಆಗುತ್ತಂತೆ ಅಲ್ಲಿಗೆ ಔಟ್ಪುಟ್ ಎಷ್ಟು ಬರುತ್ತೆ ಅಂತಾನು ಗೊತ್ತಿಲ್ಲ ನಮಗೆ ಓಕೆನಾ ಔಟ್ಪುಟ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಅದನ್ನ ನಾನು ಕ್ವಶನ್ ಮಾರ್ಕ್ ಅಂತ ಬಿಟ್ಟಿದ್ದೀನಿ ಇನ್ ಡ್ಯೂರಿಂಗ್ ಎ ಗಿವನ್ ಮಂತ್ 5,80,000 ಕೆಜಿಸ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ ವಾಸ್ ಒಬ್ಟೇನ್ ಫ್ರಮ್ ಇನ್ಪುಟ್ಸ್ ಆಸ್ ಪರ್ ಡೀಟೇಲ್ಸ್ ಗಿವನ್ ಬಿಲೋ ಆಕ್ಚುಯಲ್ ಆಗಿ ಈ ವರ್ಷ ಈ ಮಂತ್ 580,000 ಕೆಜಿಯಷ್ಟು ಫಿನಿಶ್ಡ್ ಪ್ರಾಡಕ್ಟ್ ಮಾಡಿದೀವಿ ಔಟ್ಪುಟ್ ಮಾಡಿದೀವಿ ಅದಕ್ಕೆ ಇನ್ಪುಟ್ ಏನೇನ್ ಹಾಕಿದೀವಿ ಅಂತ ಹೇಳಿದ್ರೆ ಮೆಟೀರಿಯಲ್ ಎಕ್ಸ್ 2,40,000 ಕೆಜಿಸ್ ಹಾಕಿದೀವಿ ಮೆಟೀರಿಯಲ್ ವೈ 2,50,000 ಹಾಕಿದೀವಿ ಝೆಡ್ 1,10,000 ಕೆಜಿಸ್ ಅಷ್ಟು ಮೆಟೀರಿಯಲ್ ಹಾಕಿದೀವಿ ಪರ್ ಕೆಜಿ 38 ರುಪೀಸ್ 59 ರುಪೀಸ್ 88 ರುಪೀಸ್ ಅಂತ ಹಾಕೊಂಡಿದೀವಿ ಇದು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಈಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಮ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಗೊತ್ತಿಲ್ಲ ಎಷ್ಟು ಕ್ಯಾಲ್ಕುಲೇಟ್ ಮಾಡೋದು ಈಗ ಟೋಟಲ್ ಎಷ್ಟು ಯೂನಿಟ್ಸ್ ಆಕ್ಚುಯಲ್ ಆಗಿ ಹಾಕಿರೋದು ಅಂದ್ರೆ 6 ಲ್ಯಾಕ್ಸ್ ಹಾಕಿರೋದು ಹೌದಾ ಆಕ್ಚುಯಲ್ ಆಗಿ ಎಷ್ಟೇ ಕ್ವಾಂಟಿಟಿ ಹಾಕಿದ್ರು ಮೆಟೀರಿಯಲ್ ಎಕ್ಸ್ ಪರ್ಸೆಂಟೇಜ್ ಎಷ್ಟು ಬೇಕಂತೆ 40% ಬೇಕಂತೆ ಅಲ್ಲಿಗೆ 6 ಲ್ಯಾಕ್ಸ್ ಇಂಟು 40% ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 2,40,000 ಯೂನಿಟ್ಸ್ ಅಥವಾ ಕೆಜಿಸ್ ಬೇಕಾಗುತ್ತೆ ಕರೆಕ್ಟಾ ಅದೇ ತರ ಮೆಟೀರಿಯಲ್ ವೈ ಕೂಡ 40% ಬೇಕಂತೆ 6 ಲ್ಯಾಕ್ಸ್ ಇಂಟು 40% ಅಂದ್ರೆ 2,40,000 ಕೆಜಿಸ್ ಬೇಕಾಗುತ್ತೆ ಮೆಟೀರಿಯಲ್ ಝೆಡ್ 20% ಆನ್ 6 ಲ್ಯಾಕ್ಸ್ ಅಂತ ಹೇಳಿದ್ರೆ 1,20,000 ಕೆಜಿಸ್ ಬೇಕಾಗುತ್ತೆ ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎರಡರಲ್ಲೂ 6 ಲ್ಯಾಕ್ಸ್ ಕೆಜಿಸ್ ಬೇಕು ಆದ್ರೆ ಇದರ ಮೇಲೆ 5% ನಾರ್ಮಲ್ ಲಾಸ್ ಅಂದ್ರೆ 30,000 ಆಗುತ್ತೆ 5% ಆನ್ 6 ಲ್ಯಾಕ್ಸ್ ಅಂದ್ರೆ ಅಲ್ಲಿಗೆ ಔಟ್ಪುಟ್ ಎಷ್ಟು ಬಂದಿದೆ ನಿಮ್ಗೆ 5,70,000 ಬಂದಿದೆ ನೋಡಿ ಔಟ್ಪುಟ್ ಸ್ಟ್ಯಾಂಡರ್ಡ್ ಅಲ್ಲಿ 5,70,000 ಬಂದಿದೆ ನಾರ್ಮಲ್ ಅಲ್ಲಿ 5,80,000 ಬಂದಿದೆ ಈಗ ಇದ್ರದ್ದು ಟೋಟಲ್ ಕಾಸ್ಟ್ ಏನು ಅಂತ ನೋಡೋಣ ಕಾಸ್ಟ್ 2,40,000 × 40 ಮೈನಸ್ ಮಾಡುತ್ತೆ 96 ಲ್ಯಾಕ್ಸ್ ಬರುತ್ತೆ ಓಕೆನಾ 96,50 ಹಾಗೆ 2,40,000 × 60 ಮಾಡುತ್ತೆ 1,44,00,000 ಬರುತ್ತೆ ಓಕೆನಾ ಹಾಗೆ 120,000 × 85 ಮಾಡುತ್ತೆ 1,02,00,000 ಬರುತ್ತೆ ಟೋಟಲ್ ಮಾಡಿದ್ರೆ 3,42,000 ಬರುತ್ತೆ 42 ಲ್ಯಾಕ್ಸ್ ಬರುತ್ತೆ ಅಲ್ಲಿಗೆ ನಾರ್ಮಲ್ ಲಾಸ್ ಏನು ರಿಯಲೈಸ್ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಟೋಟಲ್ ಕೂಡ 3,42,00,000 ರುಪೀಸ್ ಆಗುತ್ತೆ ಅಲ್ಲಿಗೆ ಸ್ಟ್ಯಾಂಡರ್ಡ್ ಒಂದು ಲೆವೆಲ್ ಬಂತು ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೀವಿ 40% ಆನ್ 6 ಲ್ಯಾಕ್ಸ್ 40% ನೋಡಿ ಇಲ್ಲ ಬರೀತೀನಿ 40% 40% 20% ಕರೆಕ್ಟಾ 40% ಆಫ್ 6 ಲ್ಯಾಕ್ಸ್ 40% ಆಫ್ 6 ಲ್ಯಾಕ್ಸ್ 20% ಆಫ್ 6 ಲ್ಯಾಕ್ಸ್ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 91,20,000 ರುಪೀಸ್ ಬರುತ್ತೆ 240 × 38 250 × 59 ಮಾಡಿದ್ರೆ 1,47,50,000 ರುಪೀಸ್ ಬರುತ್ತೆ
1,47,50,000 1,10,000 into 88 ಮಾಡಿದ್ರೆ 96,80,000 ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಮಾಡಿದ್ರೆ 3,35,80,000 ಅಥವಾ 50,000 ಬರ್ತಾ ಇದೆ. ಇಲ್ಲೂ ನಾರ್ಮಲ್ ಲಾಸ್ ಏನು ರಿಯಲೈಸ್ ಆಗ್ತಾ ಇಲ್ಲ. ಅಲ್ಲಿಗೆ 3,35,50,000 ಅಂತ ಬರ್ತಾ ಇದೆ. ಈಗ ನಮಗೆ ಟೇಬಲ್ ಬಂತು, ಟೇಬಲ್ ಮಾಡಿಕೊಂಡ್ವಿ. ಟೇಬಲ್ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಪ್ಪಾ ಅಂತ ನೋಡೋಣ. ನೆಕ್ಸ್ಟ್ ಪ್ರಾಸೆಸ್ ಸಿಂಪಲ್ ಆಗಿ ಒಂದೊಂದನೇ ಮಾಡ್ಕೊಂಡು ಹೋಗ್ಬೇಕು. ಎಂ ಪಿ ವಿ ಮಾಡಬೇಕು, ಎಂ ಯು ವಿ ಮಾಡಬೇಕು, ಎಂ ಸಿ ವಿ ಮಾಡಬೇಕು, ಈಲ್ಡ್ ವೇರಿಯನ್ಸ್ ಮಾಡಬೇಕು, ಮಿಕ್ಸ್ ವೇರಿಯನ್ಸ್ ಮಾಡಬೇಕು. ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಮಾಡ. ಈಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೆ ಮೆಟೀರಿಯಲ್ ಫಸ್ಟ್ ಒನ್ ಅಲ್ವಾ, ಎಂ ಸಿ ಬಿ ಮಾಡ. ಎಂ ಸಿ ಬಿ ಮಾಡಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುವಲ್ ಕಾಸ್ಟ್. ಸಿಂಪಲ್ ಆಗಿ ಹೇಳ್ಬೇಕು, ಸ್ಟ್ಯಾಂಡರ್ಡ್ ಕಾಸ್ಟ್ ಹೆಂಗ್ ಬರುತ್ತಪ್ಪ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಆಕ್ಚುವಲ್ ಕಾಸ್ಟ್ ಹೆಂಗ್ ಬರುತ್ತೆ, ಆಕ್ಚುವಲ್ ಕ್ವಾಂಟಿಟಿ ಇಂಟು ಆಕ್ಚುವಲ್ ಪ್ರೈಸ್. ಕರೆಕ್ಟಾ? ನಾನು ಸಿಂಪಲ್ ಆಗಿ ಸ್ಟ್ರೇಟ್ ಆಗಿ ಬರೆದ್ಬಿಟ್ಟಿದ್ದೀನಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುವಲ್ ಕಾಸ್ಟ್ ಅಂತ ಹೇಳಿ. ಈಗ ನಮ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಟೋಟಲ್ ಬಂದು 3,42,000 ಇದೆ, 3,42,000 ಇದೆ. ಆದ್ರೆ ಇಲ್ಲಿ ಇನ್ಪುಟ್ 6,00,000 ಇದೆ, ಇಲ್ಲಿ ಔಟ್ಪುಟ್ 5,70,000 ಇದೆ. ಯಾವ್ದ್ರ ಮೇಲೆ ತಗೊಳ್ಳೋದು ಕ್ವಾಂಟಿಟಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಕೆಜಿ ಆಫ್ ಔಟ್ಪುಟ್ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. ನೋಡಿ, 3,42,00,000 ಟೋಟಲ್ ಕಾಸ್ಟ್ ಆಗಿದೆ. ಔಟ್ಪುಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟಾಗಿದೆ ಅಂದ್ರೆ 5,70,000 ಯೂನಿಟ್ಸ್ ಇದೆ. ಕರೆಕ್ಟಾ? ಅಲ್ಲಿ ಎಷ್ಟು ರೂಪಾಯಿ ಬರುತ್ತೆ ಅಂದ್ರೆ, ನೀ ನೋಡಿ, 3,42,00,000 ಡಿವೈಡೆಡ್ ಬೈ 5,70,000 ಅಂತ ಹೇಳಿದ್ರೆ 60 rupees ಪರ್ ಕೆಜಿ ಬರುತ್ತೆ. 60 rupees ಪರ್ ಕೆಜಿ. ಕರೆಕ್ಟಾ? ಈಗ ದೇರ್ಫೋರ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಫಾರ್ 5,80,000 ಯೂನಿಟ್ಸ್ ಆಫ್ ಆಕ್ಚುವಲ್ ಔಟ್ಪುಟ್. ಕರೆಕ್ಟ್ ಅಲ್ವಾ? ಇದು ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಕೆಜಿ ಆಫ್ ಔಟ್ಪುಟ್ 60 rupees ಬಂತು. ಈ 60 rupees ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಫಾರ್ ಆಕ್ಚುವಲ್ ಔಟ್ಪುಟ್ 5,80,000 ಎಷ್ಟ್ ಆಗುತ್ತೆ? 5,80,000 ಇಂಟು 60 rupees ಅಂತ ಹೇಳಿದ್ರೆ ನಮಗೆ 3,48,00,000 ಬರುತ್ತೆ. ಎಷ್ಟ್ ಬರುತ್ತೆ? 3,48,00,000. ಈಗ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂತು. ಈಗ ಎಂ ಸಿ ಬಿ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆಕ್ಚುಯಲ್ ಔಟ್ಪುಟ್ 3,48,00,000 ಮೈನಸ್ ಆಕ್ಚುಯಲ್ ಕಾಸ್ಟ್ ಈಸ್ 3,35,50,000 ಮಾಡಿದ್ರೆ 12,50,000 rupees ನಮ್ಗೆ ಏನಾಗ್ತಾ ಇದೆ, ಫೇವರಬಲ್ ಆಗ್ತಾ ಇದೆ. ಯಾಕೆ ಫೇವರಬಲ್ ಆಗ್ತಾ ಇದೆ ಅಂದ್ರೆ, ಅನ್ಕೊಂಡಿದ್ದು 3,48,00,000 ಆಗುತ್ತೆ ಅಂತ ಹೇಳಿ, ಆದ್ರೆ ಖರ್ಚಾಗಿರೋದು ಎಷ್ಟು, 3,35,50,000 ಮಾತ್ರ ಆಗಿದೆ ಫೇವರಬಲ್ ಆಗಿರೋದ್ರಿಂದ ನಾವು 12,50,000 ಮಾಡ್ತೀವಿ. ಸರ್, ಎಂ ಸಿವಿಗೆ ಫಾರ್ಮುಲಾ ಇದಲ್ವಾ, ಯಾಕೆ ಸರ್ ಇದನ್ ಮಾಡಿದೀರಾ ಅಂತ ಕ್ವಶನ್ ಕೇಳಿದ್ರೆ ನಾನು ಹೇಳೋದು ಇಷ್ಟೇ. ಈಗ ಇದು ಸ್ಟ್ಯಾಂಡರ್ಡ್ ಕಾಸ್ಟ್ ಟೋಟಲ್ 3,42,00,000 ಔಟ್ಪುಟ್ ಎಷ್ಟಪ್ಪ, 5,70,000. ಕರೆಕ್ಟ್ ತಾನೆ? ಆದ್ರೆ ಔಟ್ಪುಟ್ ಎಲ್ಲಿ ಎಷ್ಟು ಬಂದಿದೆ, 5,80,000 ಯೂನಿಟ್ಸ್ ಬಂದಿದೆ. ನಮ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಕ್ಚುಯಲ್ ಔಟ್ಪುಟ್ ಎಷ್ಟು ಅಂತ ನೋಡ್ಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಸ್ಟ್ಯಾಂಡರ್ಡ್ ಔಟ್ಪುಟ್ 60 rupees ಒಂದ್ ಕೆಜಿ ಇತ್ತು. ನಾವು ಆಕ್ಚುಯಲ್ ಔಟ್ಪುಟ್ ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆಕ್ಚುಯಲ್ ಔಟ್ಪುಟ್ ಎಷ್ಟು ಅಂತ ಬರುತ್ತೆ. ಆಗ ಆ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ ಅದನ್ನ ಆಕ್ಚುಯಲ್ ಕಾಸ್ಟ್ ಗೆ ನಾವು ಕಂಪೇರ್ ಮಾಡಿದಾಗ ಬರ್ತಕ್ಕಂಥದ್ದು ಏನದು, 12,50,000 ಅಡ್ವರ್ಸ್ ಬರುತ್ತೆ. ಕಾರಣ,
3.48 crore ಅಂತ ಅನ್ಕೊಂಡಿದ್ವಿ, ಅದಕ್ಕಿದ್ಲು ಕಡಿಮೆ ಆಗಿದೆ, ಫೇವರಬಲ್ ಆಗಿದೆ, ಪ್ರಾಫಿಟ್ ಆಗಿದೆ. ಇದು ಎಂ ಸಿವಿ. ಇದಕ್ಕೆ ನಾನು ಒಂದ್ ಕಡೆ ಆನ್ಸರ್ ಬರೀತೀನಿ, ಸೋ ದಟ್ ಕಂಪೇರ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಎಂ ಸಿವಿ 12,50,000 ಫೇವರಬಲ್, ಓಕೆನಾ? ಫೈನ್ ಸರ್. ಈಗ ನೆಕ್ಸ್ಟ್ ಯಾವ್ದು ಮಾಡೋಣ ಅಂದ್ರೆ ಎಂ ಪಿವಿ ಮಾಡೋಣ. ಎಂ ಪಿವಿ ಸರ್, ಎಂ ಪಿವಿಗೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ, ಎಂ ಪಿವಿಗೆ ಫಾರ್ಮುಲಾ ಆಕ್ಚುವಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುವಲ್ ಪ್ರೈಸ್, ಕರೆಕ್ಟಾ? ಇದಕ್ಕೆ ಮೆಟೀರಿಯಲ್ ಎಕ್ಸ್ ಆಕ್ಚುವಲ್ ಕ್ವಾಂಟಿಟಿ ಎಷ್ಟಪ್ಪ ಬೇಕು ಅಂದ್ರೆ 2,40,000, ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 40, ಆಕ್ಚುವಲ್ ಪ್ರೈಸ್ ಬಂದು 38. ಇಲ್ಲ ಗೊತ್ತಾಗ್ಬಿಡುತ್ತೆ, 40 ರೂಪಾಯಿ ಒಂದ್ ಕೆಜಿಗೆ ಅಂತ ಅನ್ಕೊಂಡಿದ್ವಿ, ಆದ್ರೆ 38 ರೂಪಾಯಿ ಆಗಿದೆ, 2 ರೂಪಾಯಿ ಉಳಿತಾಯ ಆಗಿದೆ. ಅಲ್ಲಿಗೆ 2,40,000 × 2 ಅಂದ್ರೆ 4,80,000 ರುಪೀಸ್ ಫೇವರಬಲ್ ಆಗಿದೆ. ಅದೇ ತರ ಮೆಟೀರಿಯಲ್ ವೈ ನೋಡೋಣ. ಆಕ್ಚುವಲ್ ಕ್ವಾಂಟಿಟಿ ಮೆಟೀರಿಯಲ್ ವೈ ಇಸ್ 2,50,000 ಅಂಡ್ ಸ್ಟ್ಯಾಂಡರ್ಡ್ ಪ್ರೈಸ್ ಇಸ್ 60 ರುಪೀಸ್, ಆಕ್ಚುವಲ್ ಪ್ರೈಸ್ ಇಸ್ 59 ರುಪೀಸ್. ಇಲ್ಲೂ ಉಳಿತಾಯ ಆಗಿದೆ, 60 ರೂಪಾಯಿ ಒಂದ್ ಕೆಜಿಗೆ ಅಂತ ಅನ್ಕೊಂಡಿದ್ವಿ, ಆದ್ರೆ 59 ರುಪೀಸ್ಗೆ ಸಿಗ್ತಾ ಇದೆ, 1 ರೂಪಾಯಿ ಲಾಭ ಆಗಿದೆ. 1 × 2.5 ಲಕ್ಷ ಈಸ್ 2.5 ಲಕ್ಷ, ಇದು ಕೂಡ ಫೇವರಬಲ್ ಆಗ್ತಾ ಇದೆ. ಇಲ್ಲ ಮೆಟೀರಿಯಲ್ ಝೆಡ್ ನೋಡೋಣ. ಮೆಟೀರಿಯಲ್ ಝೆಡ್ ಆಕ್ಚುವಲ್ ಕ್ವಾಂಟಿಟಿ 1,10,000, ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್ 85, ಆಕ್ಚುವಲ್ ಪ್ರೈಸ್ ಈಸ್ 88, ಕರೆಕ್ಟಾ? ಇಲ್ಲಿ 85 ರೂಪಾಯಿ ಅಂತ ಅನ್ಕೊಂಡು ಒಂದ್ ಕೆಜಿಗೆ 88 ರೂಪಾಯಿ ಆಗೋಗ್ಬಿಟ್ಟಿದೆ, 3 ರೂಪಾಯಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಲ್ಲಿಗೆ 1,10,000 × 3 ಅಂದ್ರೆ 3,30,000 ಲಾಸ್ ಆಗಿದೆ, ಅಡ್ವರ್ಸ್ ಆಗಿದೆ, ಕರೆಕ್ಟಾ? ಈಗ ಇವೆರಡು ಫೇವರಬಲ್, ಇವೆರಡು ಅಡ್ವರ್ಸ್. 480 + 250 ಅಂದ್ರೆ 730, 730 × 330 ಅಂದ್ರೆ 4 lakhs. ಸೊ 4 lakhs ಫೇವರಬಲ್ ಆಗಿ ಬಂದಿದೆ. ಏನಾಗಿ ಬಂದಿದೆ? ಫೇವರಬಲ್ ಆಗಿದೆ. ಈಗ ನಾನು ಇಲ್ಲಿ ಆನ್ಸರ್ ಬರೀತೀನಿ, ಎಂ ಪಿವಿಗೆ 4 lakhs ಫೇವರಬಲ್ ಆಗಿದೆ, ಓಕೆನಾ? ಅಲ್ಲಿಗೆ ನಾವು ಎಂ ಸಿವಿ ಮಾಡಿದ್ವಿ, ಎಂ ಪಿವಿ ಮಾಡಿದ್ವಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಮಾಡಬೇಕು, ಓಕೆನಾ? ಇದನ್ನ ಅಳಿಸ್ಬಿಡ್ಲ ಸರಿ. ಎಂ ಸಿವಿ ಆಯ್ತು, ಎಂ ಪಿವಿ ಆಯ್ತು, ಈಗ ಎಂ ಯು ವಿ ಮಾಡ. ಮೂರನೇ ಎಂ ಯು ವಿ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ. ಇದನ್ನ ಮಾಡಬೇಕಾದ್ರೆ ಈಗ ಫಸ್ಟ್ ಎಕ್ಸ್ ದು ಸ್ಟ್ಯಾಂಡರ್ಡ್ ಪ್ರೈಸ್ 40 ರುಪೀಸ್, ಕರೆಕ್ಟಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಕ್ಸ್ ದು 2,40,000, ಕರೆಕ್ಟಾ? ಯಾವಾಗ 5,70,000 ಔಟ್ಪುಟ್ ಇದ್ದಾಗ, ಕರೆಕ್ಟಾ? ಆದ್ರೆ ಔಟ್ಪುಟ್ ಎಷ್ಟಾಗಿದೆ? 5,80,000 ಆಗುತ್ತೆ ಮೈನಸ್, ಓಕೆನಾ? ಆಕ್ಚುವಲ್ ಕ್ವಾಂಟಿಟಿ ಎಷ್ಟು? 2,40,000 ಆಗಿದೆ. ಈಗ ಇದನ್ನ ಸ್ಲ್ಯಾಶ್ ಹಾಕ್ತೀನಿ, 40 × ಓಕೆನಾ, 5,240 / 2,40 / 5,70 × 5,80 ಎಷ್ಟು ಬರುತ್ತೆ ಅಂದ್ರೆ 2,44,211 ಮೈನಸ್ 2,40,000, ಓಕೆನಾ? ಈಗ ಅನ್ಕೊಂಡಿದ್ದು 2,44,211 ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಗಿರೋದು ಮಾತ್ರ 2,40,000 ಕಡಿಮೆ ಆಗಿದೆ, ಲಾಭ ಆಗಿದೆ, ಹೌದಾ? ಹಾಗಾದ್ರೆ ಎಷ್ಟು ಲಾಭ ಆಗಿದೆ ಅಂತ ಹೇಳಿದ್ರೆ ನಮಗೆ 1,68,421 1,68,421 ಫೇವರಬಲ್ ಆಗಿದೆ. ಏನಾಗಿದೆ? ಫೇವರಬಲ್ ಆಗಿದೆ. ಏನ್ ಸಹ ನಂಬರ್ ಗಳೆಲ್ಲ ಫ್ರಾಕ್ಷನ್ಸ್ ಈ ತರ ಬರ್ತಾ ಇದೆ, ಯಾವ ತರ ಆದ್ರೂ ಬರಲಿ ನಿಮ್ ಪಾಡ ಮಾಡಿ. ಈಗ ವೈ, ವೈ ಇದು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 60 ರುಪೀಸ್, 2,40,000 ಈಸ್ ಫಾರ್ 5,70,000 ಆಫ್ ಔಟ್ಪುಟ್, ವಾಟ್ ಈಸ್ ಫಾರ್ 5,80,000?
ಮೈನಸ್ 2,50,000 ಕರೆಕ್ಟಾ? ಕರೆಕ್ಟ್ ಸರ್. ಸ್ಲ್ಯಾಶ್ ಹಾಕೋಣ. ಈಗ 60 into ಇದು ಸೇಮ್ ಬಂದಿದೆ ಅಲ್ವಾ, ಅಷ್ಟೇ ಹಾಕಿ 2,44,000 ಮೈನಸ್ 2,50,000 ಆಗ್ತದೆ. ಅನ್ಕೊಂಡಿದ್ದು 2,44,211 ಬರುತ್ತೆ ಅಂತೇಳಿ, ಆದ್ರೆ ಯೂಸ್ ಆಗಿರೋದು ಅಥವಾ ಯೂಸ್ ಮಾಡಿರೋದು ಜಾಸ್ತಿ ಮಾಡಿಬಿಟ್ಟಿದೀವಿ, 2,50,000 ಮಾಡಿದೀವಿ. ಸೊ ಹಾಗಾದ್ರೆ 2,44,211 ಅಲ್ಲಿಗೆ 5,789 ಕೆಜಿಸ್ ಮೆಟೀರಿಯಲ್ ಜಾಸ್ತಿ ಯೂಸ್ ಮಾಡಿದ್ವಿ, ಇಂಟು 60 rupees ಮಾಡಿದ್ರೆ 3,47,340 ಅಡ್ವರ್ಸ್ ಆಗಿ ಬಂದಿದೆ. ಓಕೆನಾ? ಈಗ ಝೆಡ್ ನೋಡೋಣ. ಝೆಡ್ 85 rupees ಪರ್ ಕೆಜಿ, 120,000 ಫಾರ್ ಎಷ್ಟು 5,70,000, ವಾಟ್ ಈಸ್ ಫಾರ್ 5,80,000 ಮೈನಸ್ 110. ಈಗ ಸ್ಲ್ಯಾಶ್ ಆಗುತ್ತೆ, 1,20,000 ಡಿವೈಡೆಡ್ ಬೈ 570 ಇಂಟು 580 ಎಷ್ಟಾಯಿತು ಅಂದ್ರೆ 85 ಇಂಟು 122,105 ಓಕೆ ಮೈನಸ್ 1,10,000. ಈಗ ಅನ್ಕೊಂಡಿದ್ದಕ್ಕಿಂತಲೂ ಕಡಿಮೆ ಆಗಿದೆ, 1,22,105 ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆಗಿರೋದೆಷ್ಟು 110. ಸೊ ಅದಕ್ಕೆ ನಾವು ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀವಿ, ಇಂಟು 85 ಮಾಡಿದ್ರೆ ನಮಗೆ 10,28,947 ಆಗಿದೆ. ಓಕೆನಾ? ಇದು ಫೇವರಬಲ್ ಆಗಿದೆ. ಏನಾಗಿದೆ? ಫೇವರಬಲ್. ಈಗ ಇದನ್ನ ಟೋಟಲ್ ಮಾಡಿ, ಇವೆರಡು ಫೇವರಬಲ್, ಇದೇನಿದು ಅಡ್ವರ್ಸ್. ಸೊ ದೇರ್ ಫೋರ್ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದ್ ನಿಮಿಷ, 2,40,000 ಡಿವೈಡೆಡ್ ಬೈ 570 ಇಂಟು 580 ಮೈನಸ್ 2,50,000 ಇಂಟು 60 ಇದು 3,47,368 ಬರ್ತಾ ಇದೆ. 368 ಮಾಡಿ. ಓಕೆನಾ? ಆನ್ಸರ್ 368 ಅದು. ಈಗ ಇವೆರಡನ್ನು ಆಡ್ ಮಾಡಿ ಇದನ್ನ ಮೈನಸ್ ಮಾಡಬೇಕು. ಮಾಡಿದಾಗ 168,421 ಪ್ಲಸ್ 10,28,947 ಮೈನಸ್ 3,47,368 ಎಕ್ಸಾಕ್ಟ್ ಆಗಿ 8,50,000 ಫೇವರಬಲ್ ಬರ್ತಾ ಇದೆ. ಈಗ ಎಂ ಯು ವಿ ಫೇವರಬಲ್ 8,50,000 ಬರ್ತಾ ಇದೆ ಫೇವರಬಲ್. ಕರೆಕ್ಟಾ? ಈಗ ನೀವು ಆನ್ಸರ್ ಚೆಕ್ ಮಾಡಿಕೊಳ್ಳಿ ಒಂದ್ಸರಿ ನೋಡಿ. ಆನ್ಸರ್ ಎಂ ಸಿ ವಿ ಇಸ್ ಈಕ್ವಲ್ಸ್ ಟು ಎಂ ಪಿ ವಿ ಅಂಡ್ ಎಂ ಯು ವಿ. ಕರೆಕ್ಟಾ? ಎಂ ಪಿ ವಿ ಎಷ್ಟು ಬಂದಿದೆ? 4,00,000. ಎಂ ಯು ವಿ ಎಷ್ಟು ಬಂದಿದೆ? 8,50,000. 4,50,000 ಪ್ಲಸ್ 4,00,000 ಪ್ಲಸ್ 8,50,000 12,50,000. ಅಲ್ಲಿಗೆ ನಾವು ಮಾಡಿರ್ತಕ್ಕಂತ ಎಂ ಸಿ ವಿ, ಎಂ ಪಿ ವಿ, ಎಂ ಯು ವಿ ಮೂರು ಕೂಡ ಸರಿಯಾಗಿರ್ತಕ್ಕಂತ ಉತ್ತರ ಆಗಿದೆ. ಓಕೆನಾ? ಇದು ಎಂ ಯು ವಿ ಆಗಿದೆ. ಈಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಮಾಡ. ಓಕೆನಾ? ನೋಡಿ, ಇದನ್ನೆಲ್ಲ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಈಸಿಯಾಗಿ ಆಗುತ್ತೆ. ಈ ಮೆಥಡ್, ಈ ತರ ಎಲ್ಲ ಕ್ಯಾಲ್ಕುಲೇಷನ್ಸ್ ಯಾವಾಗ ಮಾಡ್ತೀವಿ ಅಂದ್ರೆ, ನಮಗೆ ನಾರ್ಮಲ್ ಲಾಸ್ ಕೊಟ್ಟಾಗ ಎಷ್ಟ್ ಕೆಜಿ ಹಾಕಿದ್ವಿ, ಎಷ್ಟ್ ಕೆಜಿ ಲಾಸ್ ಆಗಿದೆ, ಎಷ್ಟ್ ಕೆಜಿ ಔಟ್ಪುಟ್ ಬರುತ್ತೆ, ಔಟ್ಪುಟ್ ಆಕ್ಚುಯಲ್ ಗು ಸ್ಟ್ಯಾಂಡರ್ಡ್ ಗು ಡಿಫರೆನ್ಸ್ ಇದ್ದಾಗ ಈ ತರ ನಾವು ಮಾಡ್ಕೊಂಡು ಹೋಗ್ತೀವಿ. ಕ್ಲಿಯರಾ? ಸರಿ, ಸಪೋಸ್ ಔಟ್ಪುಟ್ ಎರಡು ಸೇಮ್ ಬಂತು ಅಂತ ತಿಳ್ಕೊಳ್ಳಿ, ಇದ್ರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಹೌದಾ ಇಲ್ವೋ? ಈಗ ಔಟ್ಪುಟ್ ಇಲ್ಲಿ 5,70,000, ಇಲ್ಲಿ 5,80,000 ಇರೋದಕ್ಕೆ ನಾವೆಲ್ಲ ಚೇಂಜಸ್ ಮಾಡ್ಕೊಂಡಿದೀವಿ, ರೆಗ್ಯುಲರ್ ಆಗಿ ಮಾಡಿದೀವಿ. ಇಲ್ಲ ಅಂತ ಹೇಳಿದ್ರೆ, ಈಗ ಔಟ್ಪುಟ್ ಸೇಮ್ ಆಗಿದ್ರೆ, ನಾರ್ಮಲ್ ಲಾಸ್ ಸೇಮ್ ಆಗಿದ್ರೆ ಏನು ಚೇಂಜಸ್ ಆಗಲ್ಲ, ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಮಾಡಿ ಮಿಸ್ ಆಗ್ತಾ ಇದೆ. ಓಕೆನಾ? ಈಗ ನೆಕ್ಸ್ಟ್ ಯಾವುದು? ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮಾಡಬೇಕು. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಗೆ ಫಾರ್ಮುಲಾ ಏನಂತ ಹೇಳಿದೀನಿ ಅಂದ್ರೆ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಟೋಟಲ್ ವೇಟ್ ಆಫ್, ಕರೆಕ್ಟಾ, ಟೋಟಲ್ ವೇಟ್ ಆಫ್ ಆಕ್ಚುಯಲ್ ಮಿಕ್ಸ್ ಡಿವೈಡೆಡ್ ಬೈ
total weight of standard mix into standard cost of standard mix minus standard cost of actual mix. ಕರೆಕ್ಟ್ ಆ ಇದು ಮಾಡಿರ್ತಕ್ಕಂಥದ್ದು ಕ್ವಶ್ಚನ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಮಾಡಬೇಕಾಗಿರೋದು. ಈಗ ಟೋಟಲ್ ವೇಟ್ ಆಫ್ ಆಕ್ಚುಯಲ್ ಮಿಕ್ಸ್ ಬಂದು 6 lakh kgs, ಟೋಟಲ್ ವೇಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಕೂಡ 6 lakh kgs. ಅಲ್ಲಿಗೆ 6 lakhs / 6 lakhs ಅಂದ್ರೆ 1 ಬರುತ್ತೆ. ಈಗ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂದ್ರೆ ಟೋಟಲ್ 40 × 2 lakh 40, 60 × ಇಂಡಿವಿಜುವಲ್ ಆಗಿ ಮಾಡೋ ಬದಲು ಆಲ್ರೆಡಿ ಟೋಟಲ್ ಗೊತ್ತಿರೋದ್ರಿಂದ 3 crores 42 lakhs ಬಂದ್ಬಿಟ್ಟಿದೆ. ಓಕೆನಾ, ಇದರಲ್ಲಿ ಏನ್ ಮೈನಸ್ ಮಾಡ್ತೀವಿ ಅಂದ್ರೆ ಎಕ್ಸ್ ದು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 40 ಇದೆ, ಅದನ್ನ ನಾವು ಆಕ್ಚುಯಲ್ ಕ್ವಾಂಟಿಟಿಗೆ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಪ್ರೈಸ್ ತಗೊಂಡು ಆಕ್ಚುಯಲ್ ಕ್ವಾಂಟಿಟಿ ಮೈನಸ್ ಮಾಡಿ, ಎಕ್ಸ್ ದು ವೈ ದು ಜೆಡ್ ಎಲ್ಲ ಹಂಗೆ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ವೈ ದು 60 ಇಂಟು ಕ್ವಾಂಟಿಟಿ ಆಫ್ ಆಕ್ಚುಯಲ್ ವೈ ಬೆಸ್ಟ್ 2 lakh 50. ಓಕೆನಾ, ಹಾಗೇನೆ ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಜೆಡ್ ಬಂದು 85 ಇದೆ. ಓಕೆನಾ, ಆಕ್ಚುಯಲ್ ಕ್ವಾಂಟಿಟಿ ಜೆಡ್ ಬೆಸ್ಟ್ ಇದೆ 1 lakh 10,000 ಇದೆ. ಈಗ ಇಷ್ಟನ್ನು ಆಡ್ ಮಾಡೋಣ, ಈ ಮೂರನ್ನು ಆಡ್ ಮಾಡೋಣ. ಅದಕ್ಕೆ ನಾವೇನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ 2 lakh 40 × 40 ಎಷ್ಟು ಬರುತ್ತೆ, 96 lakhs ಬರುತ್ತೆ. ಎಷ್ಟು ಬರುತ್ತೆ, 96 lakhs ಪ್ಲಸ್ 60 × 2 lakh 50, 1 crore 50 lakhs ಬರುತ್ತೆ. 85 × 1 lakh 10,000 ಆಗುತ್ತೆ, 93 lakhs 50,000 ಬರ್ತಾ ಇದೆ. ಈಗ ಇಷ್ಟನ್ನು ಆಡ್ ಮಾಡಬೇಕು, 3 lakh 42,000 ಮೈನಸ್ ಮಾಡಬೇಕು. ಈಗ ಇಂಟು 1 ಅಲ್ವಾ, ಓಕೆ ಇಂಟು 1 ಆಮೇಲೆ ಮಾಡ. ಓಕೆನಾ, ಓಕೆ ಇಂಟು 1. ಈಗ ಫಸ್ಟ್ ಇಷ್ಟು ಟೋಟಲ್ ಮಾಡಿದ್ರೆ 1 crore 96 lakhs ಟೋಟಲ್, ಇದು 3 crore 42 lakhs ಮೈನಸ್ 3 crore 39 lakhs 50,000 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಅನ್ಕೊಂಡಿದ್ದು 3 crore 42 lakh ಆಗುತ್ತೆ, ಬಂದಿರೋದೆಷ್ಟು 3 crore 39 lakh 50,000 ಕಡಿಮೆ ಆಗಿದೆ. ಏನಾಗಿದೆ, ಕಡಿಮೆ ಆಗಿದೆ. ಅದಕ್ಕೆ ಎಷ್ಟು ಕಡಿಮೆ ಆಗಿದೆ, ಅದು ಪ್ರಾಫಿಟ್ ಅಲ್ವಾ ಕಂಪನಿಗೆ. 2 lakh 50,000 × 1 2 lakh 50,000 ನಮ್ಗೇನಾಗಿದೆ, ಫೇವರಬಲ್ ಆಗಿದೆ. ಈಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ 2 lakh 50,000 ಫೇವರಬಲ್ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವು ಅನ್ಕೊಂಡಿದ್ದು 3 crore 42 lakh ಆಗುತ್ತೆ ಅಂತ, ಆಗಿರೋದು 3 crore 39 lakhs 50,000 ಆಗ್ತಾ ಇದೆ. ಅದಕ್ಕೆ 2 lakh 50,000 ಫೇವರಬಲ್ ಆಗ್ತಾ ಇದೆ. ಈಗ ನಮಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಬಂತು ಎಷ್ಟು, 2 lakh 50,000 ಫೇವರಬಲ್ ಬರ್ತಾ ಇದೆ. ಕರೆಕ್ಟಾ, ಅಲ್ಲಿಗೆ ಇದು ಮುಗೀತು. ಇನ್ನೊಂದು ಲಾಸ್ಟ್ ಯಾವ್ದಪ್ಪ ಅಂದ್ರೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮಾಡಬೇಕು. ಈಗ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ, ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಪ್ರೈಸ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಆಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್. ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಒಂದು ಸಮಸ್ಯೆ ಇದೆ. ಏನದು ಸಮಸ್ಯೆ ಅಂದ್ರೆ,
ಸ್ಟ್ಯಾಂಡರ್ಡ್ ಪ್ರೈಸ್ ಯಾವ್ದು ತಗೊಳ್ತೀರಾ? ಎಕ್ಸ್ ತಗೊಳ್ತೀರಾ, ವೈ ಮೆಟೀರಿಯಲ್ ತಗೊಳ್ತೀರಾ, ಝಡ್ ತಗೊಳ್ತೀರಾ? ಅದಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ 3 crore 42 lakhs ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಬರುತ್ತೆ ಅಂತ ನೋಡ್ತೀವಿ. 3 crore 42 lakhs ಡಿವೈಡೆಡ್ ಬೈ 5 lakh 70 ಇಂಟು ಆಕ್ಚುವಲ್ ಈಲ್ಡ್ ಎಷ್ಟಪ್ಪ 5 lakh 80 thousand, ಸ್ಟ್ಯಾಂಡರ್ಡ್ ಈಲ್ಡ್ ಎಷ್ಟು 5 lakh 70 thousand, ಅಲ್ಲಿಗೆ 10,000 ಫೇವರಬಲ್ ಆಗ್ತಾ ಇದೆ. ಯಾಕೆ ಅನ್ಕೊಂಡಿದ್ದು 5 lakh 70 thousand ಯೂನಿಟ್ಸ್ ಔಟ್ಪುಟ್ ಬರುತ್ತೆ ಅಂತ, ಬಂದಿರೋದಷ್ಟು 5 lakh 80 thousand ಜಾಸ್ತಿ ಬಂದಿದೆ, ಅದಕ್ಕೆ ಫೇವರಬಲ್ ಆಗುತ್ತೆ. ಈಗ 3 crore 42 lakhs ಡಿವೈಡೆಡ್ ಬೈ 5 lakh 70, ಅಲ್ಲಿಗೆ 60 into 10,000 ಆಯ್ತು, ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 6 lakhs ಆಯ್ತು. ಕರೆಕ್ಟಾ? 6 lakhs ಇದೇನಿದು ಫೇವರಬಲ್ ಆಯ್ತು. ಈಗ ನೀವೇ ಯೋಚನೆ ಮಾಡಿ, 2 crore 50 lakhs MMV ಬಂದಿದೆ, ಮಿಕ್ಸ್ ವೇರಿಯನ್ಸ್, ಈಲ್ಡ್ ವೇರಿಯನ್ಸ್ ಎಷ್ಟು ಬಂದಿದೆ 6 lakhs ಬಂದಿದೆ, ಇದು ಪ್ಲಸ್ ಇದು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ 8 lakh 50 thousand ಫೇವರಬಲ್ ಬರ್ತಾ ಇದೆ. ಇದು ಏನಕ್ಕೆ ಈಕ್ವಲ್ ಆಗಿರ್ಬೇಕು? ಇದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಗೆ ಈಕ್ವಲ್ ಆಗಿರ್ಬೇಕು. ಯೂಸೇಜ್ ವೇರಿಯನ್ಸ್ ಎಷ್ಟು ಬಂದಿದೆ 8 lakh 50 thousand ಬರ್ತಾ ಇದೆ. ಅಲ್ಲಿಗೆ ನಾವು ಮಾಡಿರ್ತಕ್ಕಂತ ಆನ್ಸರ್ ಪರ್ಫೆಕ್ಟ್ ಆಗಿದೆ. ದಯವಿಟ್ಟು ಸರ್ಸ್ ಎಲ್ರಿಗೂ ರಿಕ್ವೆಸ್ಟ್, ಈ ಕ್ವಶನ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಸೊ ದಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ಮೆಟೀರಿಯಲ್ ವೇರಿಯನ್ಸಸ್. ಆಲ್ ಮೆಟೀರಿಯಲ್ ವೇರಿಯನ್ಸಸ್ ನ ಈಸಿಯಾಗಿ ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ನಾವು ಮೆಟೀರಿಯಲ್ ಮಿಕ್ಸ್, ಮೆಟೀರಿಯಲ್ ಈಲ್ಡ್, ಓಕೆ, ಮೆಟೀರಿಯಲ್ ಯೂಸೇಜ್, ಓಕೆನಾ, ಇವನ್ನೆಲ್ಲ ಡಿಫ್ರೆಂಟ್ ಫಾರ್ಮುಲಾಸ್ ಹಾಕಿ ಮಾಡಿದೀವಿ ಈ ಪ್ರಾಬ್ಲಮ್ಗೆ. ಕಾರಣ ಇಷ್ಟೇ, ನಮಗೆ ನಾರ್ಮಲ್ ಲಾಸ್ ಆಗಿದೆ, ಹಾಕಿರೋದು 6 lakh 6 lakh, ಆದ್ರೆ ಔಟ್ಪುಟ್ ಮಾತ್ರ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು, ಆಕ್ಚುಯಲ್ ಅಲ್ಲಿ ಒಂದು ಬಂದಿರೋದ್ರಿಂದ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾವು ಫಾರ್ಮುಲಾಸ್ ನ ಸ್ವಲ್ಪ ಡಿಫರೆಂಟ್ ಆಗಿರೋ ಫಾರ್ಮುಲಾಸ್ ನ ಹಾಕಿದೀವಿ. ದಯವಿಟ್ಟು ಇದನ್ನ ಈಸಿಯಾಗಿ ನಾಪ ಇಟ್ಕೊಳ್ಬಹುದು, ಆಯ್ತಾ? ಆದ್ರೆ ಇದನ್ನ ನಾಪ ಇಟ್ಕೊಳ್ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್.